ಅದು ಒಂದು ದೊಡ್ಡ ಅವರಣ. ಗೊತ್ತಾಯ್ತಾ? ಈ ಸರ್ಕಾರದಲ್ಲಿ ಇದು ಒಂದೇ ಹಗರಣ ಅಲ್ಲ. ಪೊಲೀಸ್ ರಿಕ್ರೂಟ್ಮೆಂಟ್ನಲ್ಲಿ ಇಷ್ಟೊಂದು ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆಗಳನ್ನೇ ಕೊಟ್ಟಿರ್ತಕ್ಕಂಥದ್ದು, ತಿದ್ದಿರ್ತಕ್ಕಂಥದ್ದು ಯಾವ ಕಾಲದಲ್ಲಿ ನಡೆದಿತ್ತು? ಇದು ಈಗ ನಮ್ಮ ಕಾಲದಲ್ಲೂ ಕೂಡ ರಿಕ್ರೂಟ್ಮೆಂಟ್ಗಳು ನಡೆದಿದ್ದು, ಪೊಲೀಸ್ ರಿಕ್ರೂಟ್ಮೆಂಟ್ ನಡೆದಿತ್ತು, ಪೇದೆಗಳು ರಿಕ್ರೂಟ್ಮೆಂಟ್ ನಡೆದಿತ್ತು. ಯಾವ ಕಾಲದಲ್ಲಿ ಈ ಥರ ಆಗಿರಲಿಲ್ಲ. ಕಾರಣ ಯಾಕಪ್ಪ ಅಂದ್ರೆ ಸರ್ಕಾರನೇ ಭ್ರಷ್ಟ ಆಗಿರೋದ್ರಿಂದ ಇವೆಲ್ಲ ಆಗ್ಲಿಕ್ಕೆ ಸಾಧ್ಯ. ಇವರೇ ಸಪೋರ್ಟ್ ಮಾಡ್ತಾ ಇರುವಾಗ, ಪ್ರೊಟೆಕ್ಷನ್ ಇವರೇ ಕೊಡುವಾಗ ಎಲ್ಲಿ ಹಿಡಿತಾರೆ? ಈಗ ಒಬ್ಬ ಹೆಣ್ಮಗಳು, ಅವಳು ನನ್ನ ಪ್ರಕಾರ ಹಿಂದೇನೂ ಮಾಡಿರ್ಬೋದು, ಇಂಥ ಹಗರಣಗಳನ್ನು ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ. ಒಬ್ಬ ಹೆಣ್ಮಗಳನ್ನ ಎಲ್ಲಿದ್ದಾಳೆ ಅಂತ 20 ದಿನ ಆದರೂ ಕೂಡ ಹಿಡಿಯಕ್ಕಾಗಲಿಲ್ಲ ಅಂತಂದ್ರೆ ಈ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಪೊಲೀಸ್, ಈ ಇಟ್ ನಾಟ್ ಎ ಫೇಲ್ಯೂರ್ ಆಫ್ ದಿ ಗೌರ್ಮೆಂಟ್. ಹಿಡಿಬೇಕಾಗಿತ್ತು ಪೊಲೀಸ್ನವ್ರಿಗೆ, ಆ ಹೆಣ್ಮಗಳು ಒಬ್ಬಳು ಹಿಡಿಯಕ್ಕಾಯ್ತಿರ್ಲಿಲ್ವ? ನೆಕ್ಸ್ಟ್ ಡೇನೆ ಹಿಡಿಬೋದಾಗಿತ್ತು. ಇಷ್ಟೊಂದು ದಿನ ಹಾಕ್ಬೇಕಾಗಿತ್ತು? ಪೊಲೀಸ್ನವ್ರದ್ದೇ ಪ್ರೊಟೆಕ್ಷನ್ ಇದೆ, ಸರ್ಕಾರದ ಪ್ರೊಟೆಕ್ಷನ್.